ಸಾವರಕೊಪ್ಪದಲ್ಲಿರುವ ಪುನರ್ವಸತಿ ಭಿಕ್ಷುಕರ ವಸತಿ ಕೇಂದ್ರಕ್ಕೆ ಮಾಜಿ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದರು। ತಾವರೆಕೊಪ್ಪದಲ್ಲಿರುವ ಭಿಕ್ಷುಕರ ಪುನರ್ವಸತಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ತಮ್ಮ ತಂದೆ ಬಂಗಾರಪ್ಪನವರ ಹುಟ್ಟಿದ ಹಬ್ಬದ ಅಂಗವಾಗಿ ಮಿನಿ ಹೋಮ್ ಥಿಯೇಟರ್ ನಿರಾಶ್ರಿತರಿಗೆ ಪಾದರಕ್ಷೆಯನ್ನು ನೀಡಲಾಗುತ್ತದೆ ಎಂದು ಆಶ್ವಾಸನೆ ನೀಡಿದರು। ಅದರಂತೆ ಮಧು ಬಂಗಾರಪ್ಪನವರು ಅಕ್ಟೋಬರ್ 26 ರಂದು ತಮ್ಮ ತಂದೆ ಮಧು ಬಂಗಾರಪ್ಪನವರ ಜನ್ಮದಿನಾಚರಣೆಯನ್ನು ಭಿಕ್ಷುಕರ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ನೀಡಿ ಕೇಕ್ ಕತ್ತರಿಸಿ ಬೆಡ್‌ಶೀಟ್ ವಿತರಿಸಿ ವಸ್ತುಗಳನ್ನು ನೀಡೋದಾಗಿ ಭರವಸೆ ನೀಡಿದರು। ಅದರಂತೆ ನಿನ್ನೆ ಸಂಜೆ ಬಂಗಾರಪ್ಪ ಫೌಂಡೇಶನ್ ಹಾಗೂ ಎಸ್ ಬಂಗಾರಪ್ಪ ಅಭಿಮಾನಿ ಬಳಗ ಪರವಾಗಿ ಸದಸ್ಯರು ಹಾಗೂ ಎನ್ಎಸ್ಯುಐ ಕಾರ್ಯಕರ್ತರು ಕೇಂದ್ರಕ್ಕೆ ಭೇಟಿ ನೀಡಿ ಮಧು ಬಂಗಾರಪ್ಪ ಅವರು ನೀಡಿದ 65 ಇಂಚಿನ ಮಿನಿ ಹೋಮ್ ಥಿಯೇಟರ್ ಹಾಗೂ ಎಲ್ಲಾ 230 ನಿರಾಶ್ರಿತರಿಗೂ ಪಾದರಕ್ಷೆಗಳನ್ನು ಹಸ್ತಾಂತರಿಸಿದರು। ಈ ಸಂದರ್ಭದಲ್ಲಿ ಪ್ರಮುಖರಾದ ಜಿಡಿ ಮಂಜುನಾಥ್, ಮುಕ್ತಿಯಾರ್ ಅಹಮದ್, ಮಹೀಬುಲ್ಲಾ ಖಾನ್, ಜಿತೇಂದರ್ ಗೌಡ, ಮಧುಸೂದನ್, ವಿಜಯ್ ಕುಮಾರ್, ಎಂಬಿ ರವಿಕುಮಾರ್, ಜ್ಯೋತಿ ಅರಳಪ್ಪ, ಟಿ ಮಂಜಪ್ಪ, ಜಿ ರವಿ ಮುಂತಾದವರು ಇದ್ದರು।